BSC Exclusive from BS Chennabasappa & Sons, Dental College Road, Davangere. ASK Associates General Insurance Service, Davanagere. 3 Lakshmi Venkateshwara Granites and Marbles, Taralabalu Badavane, Hadadi Mukhyaraste, Davanagere. Ina Communication Second Hand Agu Hosa Mobile Galu Wholesale Daradalli Labhya, Sangavi Arcade, NR Road, Davanagere. Hyderabadinalli Priyanka Reddy ಮತ್ತು ಕಲಬುರಗಿಯಲ್ಲಿ ರೋಜಾ ಎಂಬ ವಿದ್ಯಾರ್ಥಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಬರ್ಬರ ಹತ್ಯೆಯನ್ನು ಖಂಡಿಸಿ ಹರಪನಹಳ್ಳಿಯ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ NSUI ವತಿಯಿಂದ ಪ್ರತಿಭಟನೆ ನಡೆಸಿದರು. ಹರಪನಹಳ್ಳಿಯಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, NSUI ಸಂಘಟನೆಗಳಿಂದ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಪ್ರಿಯಾಂಕಾ ಮೇಲಿನ ಅತ್ಯಾಚಾರ, ಹತ್ಯೆ ಹಾಗೂ ಕಲಬುರಗಿಯಲ್ಲಿ ರೋಜಾ ಎಂಬ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಇನ್ನು ಸಂಘಟನೆ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರುಂಡಿ ಸುವರ್ಣ ಮತ್ತು ಸಂಘಟನೆಯ ರಾಜುರವರು ಈ ಘಟನೆಯನ್ನು ಖಂಡಿಸಿ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು. ಇನ್ನೊಂದು ಅತ್ಯಾಚಾರ ನಿನ್ನೆ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಈ ನಡೆದಿರುವಂತಹ ಮೂರು ಘಟನೆಗಳು ಮಾಡಿರುವಂತಾರೆ ಯಾರಪ್ಪ ಅಂದ್ರೆ ಒಂದೇ ಕೋಮಿನ ವ್ಯಕ್ತಿಗಳು, ಒಂದೇ ಕೋಮಿನ ವ್ಯಕ್ತಿಗಳು. ಅವ್ರು ಹಿಂದೂ ಹೆಣ್ಮಕ್ಳೇ ಬೇಕು ಅವ್ರಿಗೆ, ಬೇರೆ ಹೆಣ್ಮಕ್ಳು ಬೇಡ. ಅವ್ರ ಹೆಣ್ಮಕ್ಳು ಬೇಡ ಅವರಿಗೆ, ಅವ ಹಿಂದೂ ಹೆಣ್ಮಕ್ಳೇ ಬೇಕು. ಯಾಕೆ ಅಂತಂದ್ರೆ ಹಿಂದೂ ಹೆಣ್ಮಕ್ಳು ಅಂತಂದ್ರೆ ಜಾತಿ ಜಾತಿ. ನೀನು ಯಾರೋ ಲಿಂಗಾಯತ, ನೀನು ಯಾರೋ ಒಕ್ಕಲಿಗ, ನೀನು ಯಾರೋ ಕುರುಬ, ನೀನು ಯಾರೋ ಇನ್ನೊಂದು. ಬರೀ ನಾವು ಜಾತಿ ಒಳಗಡೆ ಬಿದ್ದು ಓಡಾಡ್ತಿದ್ದೇವೆಲ್ಲ, ನಾವು ಸಮಾಜದ ನಾವೆಲ್ಲ ಹಿಂದೂ ಅನ್ನೋ ಜೊತೆಗೆಲ್ಲ ಇವತ್ತಿಗೂ ಬರಲಿಲ್ಲ. ಹಾಗಾಗಿ ಈ ಅತ್ಯಾಚಾರಗಳು ದಿನನಿತ್ಯ ಹೆಚ್ಚಿಗೆ ಆಗ್ತಾ ಇದಾವೆ. ಇವತ್ತು ರೆಡ್ಡಿ ಅತ್ಯಾಚಾರ ಆದರೆ ರೆಡ್ಡಿ ಸಮುದಾಯಕ್ಕೆ ಅಷ್ಟೇ ಸಂಬಂಧಪಟ್ಟಿದ್ದು, ಬೇರೆ ಜಾತಿಯವ್ರಿಗೆ ಸಂಬಂಧ ಇಲ್ಲ. ಈ ರೀತಿ ಮಾನಸಿಕತೆಯನ್ನು ನಾವು ಹಚ್ಕೊಂಡಿರೋದ್ರಿಂದ ನಾಳೆ ಕುರುಬರ ಹೆಣ್ಮಕ್ಳಿಗೆ ಅತ್ಯಾಚಾರ ಆಯ್ತು, ಅದು ಕುರುಬರಿಗೆ ಅಷ್ಟೇ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ. ಲಿಂಗಾಯತರಿಗೆ ಲಿಂಗಾಯತರಿಗೆ ಅತ್ಯಾಚಾರ ಆಯ್ತು ಅಂದ್ರೆ ಅದು ಅವ್ರಿಗಷ್ಟೇ ಸಂಬಂಧ ಬಂತು, ನನಗೇನು ಸಂಬಂಧ ಇಲ್ಲ. ಈ ರೀತಿಯ ಜಾತಿಯ ಒಂದು ಕೊಳಕಿನಲ್ಲಿ ಬಿದ್ದು ಓಡಾಡ್ತಿರೋದ್ರಿಂದ ಈ ಅತ್ಯಾಚಾರಗಳು ದಿನನಿತ್ಯ ನಡೀತಾ ಇದಾವೆ. ಇದು ಕೊನೆನೇ ಇಲ್ಲ, ಕೊನೆಯಾಗಪ್ಪ ಯಾಕಪ್ಪ ಆಗ್ಬೇಕು, ಯಾಕಂಗ ಆಗ್ಬೇಕಪ್ಪ ಅಂದ್ರೆ ಹಿಂದುತ್ವ ಅಂತ ಭಾವನೆ ಅಡಿಯಲ್ಲಿ ನಾವೆಲ್ಲರೂ ಸೇರ್ಬೇಕು. ನಾವೆಲ್ಲ ಹಿಂದೂ ಹೋರಾಟಗಳನ್ನ ಮಾಡಿದೀವಿ, ಹೆಣ್ಣಿನ ಶೋಷಣೆ ಆಗ್ತಾ ಇದೆ ಅಂತೇಳಿ ಅದು ಇವತ್ತು ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಾಗ್ತಾ ಇದೆ. ಇವತ್ತು ನೀವು ನೋಡ್ತಾ ಇದ್ದೀರಾ, ನಮ್ಮ ಪ್ರಿಯಾಂಕಾ ರೆಡ್ಡಿ ಅವರ ಒಂದು ಪ್ರಕರಣ ಆಗಿರ್ಬೋದು, ರೋಜಾ ಅವರ ಪ್ರಕರಣ ಆಗಿರ್ಬೋದು, ಹಾಗೆ ಬಿಜಾಪುರ ಗುಲ್ಬರ್ಗದ 8 ವರ್ಷದ ಬಾಲಕಿಯ ಪ್ರಕರಣ ಆಗಿರ್ಬೋದು, ಹಾಗೆ ನಮ್ಮ ಪ್ರಜ್ಞಾ ಪ್ರಕರಣ ಆಗಿರ್ಬೋದು, ನಿರ್ಭಯ ಪ್ರಕರಣ ಆಗಿರ್ಬೋದು, ಇಂತ ಹೆಸರುಗಳು ದಿನ ದಿನಕ್ಕೂ ಸಾಲುಗಟ್ಟಿ ಹೋಗ್ತಾ ಇದ್ದಾವೆ. ಇದು ಎಲ್ಲಿವರೆಗೂ
ಎಲ್ಲಿವರೆಗೂ ಈ ಒಂದು ಪಟ್ಟಿಯನ್ನ ನಾವು ನಿಲ್ಲಿಸುವಂತ ಯೋಚನೆಗಳನ್ನ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಸರ್ಕಾರಗಳಿಗೆ ಕೇಳಬೇಕಾಗಿದೆ, ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಕೇಳಬೇಕಾಗಿದೆ, ಎಲ್ಲಿದೆ ನಮಗೆ ರಕ್ಷಣೆ ಅಂತ ಹೇಳಿ. ಒಂದು ಹೆಣ್ಣು ಮಗು ಹುಟ್ಟಿತು ಅಂತ ಹೇಳಿದ್ರೆ ಅದರ ತಂದೆ ಆ ಮಗುವನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರೀತಿಯನ್ನ ಕೊಡ್ತಾ ಹೋಗ್ತಾನೆ. ಆ ಮೊದಲ ನಡಿಗೆಯನ್ನ, ಮೊದಲು ಹುಟ್ಟಂತ ಹುಡುಗಿಯನ್ನ, ಆಕೆ ಮೊದಲು ಹಾಕಿದಂತ ಹೆಜ್ಜೆಯನ್ನ ಪ್ರತಿರೂಪವಾಗಿ ಇಟ್ಕೊಂಡು ಆ ಮಗುವನ್ನ ಅತ್ಯಂತ ಪ್ರೀತಿಯಿಂದ ಬೆಳೆಸ್ತಾ ಹೋಗ್ತಾ ಇದ್ದಾನೆ. ಅಂತ ಒಂದು ಭೂಮಿಯಲ್ಲಿ ಇವತ್ತು ಗಂಡು ಮಕ್ಕಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಯಾಕೆ ಅವ್ರ ಮನೆಯಲ್ಲಿ ತಾಯಿಯಂದಿರಿಲ್ವಾ, ಅವ್ರ ಮನೆಯಲ್ಲಿ ಅಕ್ಕ ತಂಗಿಯರಿಲ್ವಾ, ಅವರ ಮನೆಯಲ್ಲಿ ಅವರ ಹೆಂಡತಿಯರಿಲ್ವಾ, ಇವತ್ತು ಆ ಪ್ರಕರಣದಲ್ಲಿ ಭಾಗಿಯಾಗಿ